ಅಗಳಪ್ಪ, ದೇವ್ರು ಇಲ್ಲೇ ಇದ್ದಾನೆ. ಏನು ಈ ಕುರಿನ? ಇವತ್ತಿನ ನಮ್ಮ ಪಾಲಿನ ದೇವರು ಇದೆ. ಹಂಗಂದ್ರೆ ಆ ಹೇಳ್ತೀನಿ. ಎಷ್ಟ್ ಹೇಳ್ತೀಯಪ್ಪ ಈ ಕುರಿಗೆ? ಒಳ್ಳೆ ಪಗಡ್ದಸ್ ಕುರಿ ಸಮಯ ಇದು. ಎರಡ್ ದೊಡ್ಡ ನೋಟ್ ಆಯ್ತದೆ ಸಮಯ. ಎರಡ್ ದೊಡ್ಡ ನೋಟು ಅಂದ್ರೆ 2000 ರೂಪಾಯಿನ? ಹೌದು ಸಮೇ. ಏನಯ್ಯ ಇಷ್ಟು ಒಳ್ಳೆ ಕುರಿಗೆ 2000 ರೂಪಾಯಿ ಅಷ್ಟೇನಾ? ನೋಡಪ್ಪ, 2000 ರೂಪಾಯಿ ಕೊಟ್ರೆ ಈ ಕುರಿಗೆ ಅವಮಾನ. 3000 ರೂಪಾಯಿ ಕೊಡ್ತೀನಿ, ಇಷ್ಟ ಇದ್ರೆ ಕೊಡು, ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ. ಎಲ್ಲ ಹುಚ್ಚರಿರ್ಬೇಕು. ಹುಚ್ಚ ನೀನು, ನಿಮ್ಮ ಅಪ್ಪ, ನಿನ್ ತಾತ ಅಲ್ಲಯ್ಯ. ಇಷ್ಟು ಒಳ್ಳೆ ಕುರಿಗೆ 2 ಪಟ್ಟು ಕೊಡ್ತೀನಿ ಅಂದ್ರೆ ನನ್ನೇ ಹುಚ್ಚೆ ಅಂತೆಲ್ಲಯ್ಯ. ನೋಡಪ್ಪ, ಈ ಕುರಿನ ತಗೊಂಡು ಅಲ್ಲಿ ಮೈದಾನ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಬಾ. ಗುರು, ನಾವ್ ಈ ವ್ಯಾಪಾರದಾಗ ದುಡ್ಡು ಮಾಡಕ್ಕೆ ಒಳ್ಳೆ ಚಾನ್ಸ್. ನೀನ್ ಅರ್ಧ ಗಂಟೆವರೆಗೂ ನಮ್ ಜೊತೆನೆ ಇರ್ಬೇಕು, ಆಮೇಲೆ ನಿನ್ ದುಡ್ಡು ನೀನ್ ತಗೊಂಡು ಹೋಗ್ತಾ ಇರು. ಆಯ್ತು ಬದೇ, ಹಂಗಾರ ಬಾ. ಕುರಿ ರೇಟ್ ಹೆಂಗಪ್ಪ? 5000. ನಾನು ಕೇಳಿದ್ದು ಕುರಿ ರೇಟು, ನಿನ್ನ ರೇಟ್ ಅಲ್ಲ. ನಾನ್ ಹೇಳಿದ್ದು ನನ್ ರೇಟನ್ನಲ್ಲ, ಕುರಿ ರೇಟನ್ನೇ. ಸಾಮಾನ್ಯ ಕುರಿ ಅಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ. ಮಾತಾಡ್ಸೋ ನೋಡೋಣ. ಅಡ್ವಾನ್ಸ್ ಕೊಟ್ರೇನೆ ಮಾತಾಡ್ಸೋದು. ಅಡ್ವಾನ್ಸ್ ಕೊಟ್ಟ ಮೇಲೆ ಮಾತಾಡಿಸ್ತಿ ಅಂತ ಏನ್ ಗ್ಯಾರಂಟಿ? ಕುರಿ ಇಂಗ್ಲಿಷ್ ಅಲ್ಲಿ ಮಾತಾಡದ್ಮೇಲೆ ನೀನ್ ತಗೊಳ್ತೀನಿ ಅಂತ ಏನ್ ಗ್ಯಾರಂಟಿ? ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ಸುಮ್ನೆ ಹೋಗ ಆಚೆ. ನಿಮ್ಮಂತ ತರ್ಲೆ ನನ್ ಮಕ್ಳು ತಗೊಳಕ ಬರ್ತೀರಾ? ಸುಮ್ನೆ ತರ್ಲೆ ಮಾಡಕ್ ಬರ್ತೀರಾ? ಸುಮ್ನೆ ಮುಚ್ಕೊಂಡು ಹೋಗ. ಏನದ? ವ್ಯಾಪಾರ ಮಾಡೋದು ಜಾಗದಾಗೆ ಗಲಾಟೆಗೆ ಮಾಡ್ತಾರೆ. ವ್ಯಾಪಾರ ಮಾಡೋದು ಜಾಗ ಅಂದ್ರೆ ಮಹಾಲಕ್ಷ್ಮಿ ಜಾಗ ಇದ್ದಂಗೆ ಮಾಲೂಮ್. ಅರೆ ಕ್ಯಾ ಬಕ್ರಾ ಹೇ ನಂದ್ ನಂದ್ ಏ ಕುಣಿಗಲ್ ಕಾ ಬಕ್ರಾ ಏ ಬನ್ನೂರ್ ಕಾ ಫಾರಿನ್ ಫಾರಿನ್ ಕಾ ಬಕ್ರಾ ಫಾರಿನ್ ಕಾ ಏ ಬಕ್ರಾ ನಮ್ಗೆ ಕೊಟ್ಬಿಡು. ನಮ್ದಿಕ್ಕೆ ಪೈಸೆ ನಿಮ್ಗೆ ಕೊಡ್ತೀವಿ, ನಿಮ್ದಕ್ಕೆ ಮಾಲು ನಮ್ಗೆ ಕೊಟ್ಬಿಡಿ. ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ಈಗ ನಾನ್ ನಿಮ್ಗೆ ಏನ್ ಹೇಳಿದ್ದು? ರೇ ಸ್ವಾಮಿ, ಇದು ಇಂಗ್ಲಿಷ್ ಮಾತಾಡೋ ಕುರಿ, ಎಷ್ಟೇ ಆದ್ರೂ ನನಗೆ ಬೇಕಿದು. ಏ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತದೆ? ಮತ್ತೆ ಮನುಷ್ಯ ಮಾತಾಡೋದು ಕಷ್ಟ ಐತೆ, ಏ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತೈತೆ. ಹಂಗಾದ್ರೆ ಈ ಬಕ್ರಾ ನಮ್ದಕ್ಕೆ ಬೇಕ್. ರೇ ಸ್ವಾಮಿ, ಈ ಕುರಿ ನನಗ್ ಬೇಕು. ಈ ಬಕ್ರಾ ನಮ್ದಕ್ಕೆ ಬೇಕ್. ರೇ ನನಗ್ ಬೇಕ್ರೆ, ಇದು ನಮ್ಗೆ ಬೇಕು. ನಿಮಗೂ ಕೊಡಲ್ಲ, ಇವ್ರಿಗೂ ಕೊಡಲ್ಲ. ನನ್ ಕುರಿ ನಾನು ಏನ್ ಬೇಕಾರ ಮಾಡ್ಕೋತೀನಿ, ಹರಾಜ್ ಹಾಕ್ಬಿಡ್ತೀನಿ. ಹರಾಜ್ 5000 ರೂಪಾಯಿ? 7000? 7000? 8000? 9000? 9.5 ಸಾವಿರ? 9.5 ಮೇಲೆ ಇನ್ನು 10,000? 10,000? ಒಂದ್ ಸಾರಿ 10,000, 2 ಸಾರಿ 10,000, 3 ಸಾರಿ ಮೇರಾ ನಸೀಬ್ ಜೀತ್ ಗಯಾ ರೀ. ಮೊದ್ಲು ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಗೆ ಕೊಡ್ತೀವಿ, ಮೊದ್ಲು ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ಕೊಡ್ರಿ. ಅರೆ ಪೆಹಲೆ ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ತುಮ್ ಕ್ಯಾ ದೇತಾರೆ? ಮೇ ದೇತಾ ಹೂ. ನೀವೇ ಕೊಡಕ್ಕೆ? ಅರೆ ಅಮಾನುಲ್ಲಾ ಹೇನಿ ಉನ್ಕಾ ಬೇಟಾರೆ. ಅಮಾನುಲ್ಲಾ ಕೋನ್? ಅತಾವುಲ್ಲಾ ಕಾ ಬೇಟಾರೆ. ಅತಾವುಲ್ಲಾ ಕೋನ್? ರಹಮತುಲ್ಲಾ ಕಾ ಬೇಟಾರೆ. ರಹಮತುಲ್ಲಾ ಕೋನ್? ಹಿದಾಯತುಲ್ಲಾ ಕಾ ಬೇಟಾರೆ. ಸುಮ್ನೆ ರೀ, ಯಾರ್ ಬೇಟಾದ್ರೂ ನನಗೇನ್ರಿ? ಮೊದ್ಲು ಅಡ್ವಾನ್ಸ್ ಕೊಡ್ರಿ. ರೀ ಅವನ್ ಏನ್ ಕೇಳ್ತೀರಿ? ಚುಪ್ರು, ಪೆಹಲೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಸು. ಮಾತಾಡ್ಸ್ತೀನಿ, ಆದ್ರ ಒಂದ್ ಕಂಡೀಷನ್. ಕೇಬಲು ಏನು ಅಂತಂದ್ರೆ, ಈ ಕುರಿ ಹತ್ರ ಇಲ್ಲಿ ಮಾತಾಡ್ಸೋದು ಒಂದೇ ಒಂದ್ ಇಂಗ್ಲಿಷ್ ಪದ, ಉಳಿದಿದ್ದನ್ನ ನಮ್ ದುಡ್ಡು ಪೂರ್ತಿಯ ಕೊಟ್ಟ ಮೇಲೇನೆ ನೀವು ನಿಮ್ ಮನೆ ತಗೊಂಡ ಮಾತಾಡ್ಸ್ಕೋಬೇಕು. ಆಚಾ ದಾವಣಗೆರೆ ದುರ್ಗಮ್ಮ ಜಾತ್ರೆ ಎಕ್ಸಿಬಿಷನ್ ಆಗಿ ಇಂಗ್ಲಿಷ್ ಮಾತಾಡೋ ಕುರಿ ದುನಿಯಾದಾಗೆ ಸಿಕ್ಕಿಲ್ಲ ಅಂತ ಪ್ರಚಾರ ಮಾಡಿ ನೋಡೋ ಜನರಿಗೆ 10 ರೂಪಾಯಿ ಟಿಕೆಟ್ ಮಾಡಿದ್ರೆ ನಮ್ದಕ್ಕೆ 1,000 ರೂಪಾಯಿ ಮಾಡ್ಬೋದು. ಈ ಬಚ್ಚ ನನ್ನ ಮಕ್ಕಳಿಗೆ ಆಗಲ್ಲೇ ಇಲ್ಲ. ನೋಡಿ, ನೀವೆಲ್ಲರೂ ಸಾಕ್ಷಿ, ಈ ಕುರಿ ಹತ್ರ ಒಂದೇ ಒಂದ್ ಇಂಗ್ಲಿಷ್ ಪದ ಮಾತಾಡ್ತೀನಿ. ಅಪ್ಪ ಕುರಿರಾಯ, ಒಂದೇ ಒಂದ್ ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ. ಹೇಳಪ್ಪ, ಏಪ್ರಿಲ್ ತಿಂಗಳ ಆದ್ಮೇಲೆ ಯಾವ ತಿಂಗಳಪ್ಪ? ಹೇಗೆ
ಏಪ್ರಿಲ್ ತಿಂಗಳಾದ್ಮೇಲೆ ಮೇ ತಾನೆ. ಏನಪ್ಪ ನಾನು ಹೇಳಿದ್ದೆಲ್ಲ ಸರಿತಾನೆ?